ಮಂಗಳೂರು ನಗರದ ಹೊರವಲಯದಲ್ಲಿರುವಂತಹ ಕಂಕನಾಡಿ ಪೊಲೀಸ್ ಠಾಣೆ ಸಮೀಪದಲ್ಲಿ ಇವತ್ತು ಸಂಜೆ ಒಂದು 5:15 ಸಮಯದಲ್ಲಿ ಒಂದು ಆಟೋದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆಮೇಲೆ ಆ ಸಂದರ್ಭದಲ್ಲಿ ಪ್ಯಾಸೆಂಜರ್ ಕ್ಯಾರಿ ಮಾಡ್ತಿದ್ದಂತಹ ಬ್ಯಾಗ್ ಅದರಿಂದ ಬೆಂಕಿ ಕಾಣಿಸಿಕೊಂಡಿದೆ. ಆಟೋ ಚಾಲಕ ಆ ಪ್ಯಾಸೆಂಜರ್ ಯಾರು ಬರ್ತಾ ಇದ್ದ ಅವನಿಗೆ ಆಟೋ ಚಾಲಕ ಇದು ಕೈ ಬೆಂಕಿ ತಾಕಿ ಕಿರಿಯಾಗಿದೆ. ಅವ್ರನ್ನ ಹಾಸ್ಪಿಟಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಾವು ನಮ್ಮ ಎಫ್ ಎಸ್ ಐ ಟೀಮ್ ಮತ್ತೆ ಸ್ಯಾಂಪಲ್ ಮಾಡಿದ್ದೆ ಅದೇನು ಕಂಪ್ಲೇಂಟ್ ಇತ್ತು, ಯಾಕೆ ಕಂಪ್ಲೇಂಟ್ ಇತ್ತು ಅದೆಲ್ಲ ವೆರಿಫೈ ಮಾಡಲಿಕ್ಕೆ ನಾವು ಎಫ್ ಎಸ್ ಐ ಟೀಮ್ ಕರ್ಸಿದ್ದೀವಿ. ಅವ್ರ ಕಡೆ ಗೊತ್ತಿಲ್ಲ ಇಂಜುರಿಯಸ್ ಸ್ವಲ್ಪ ಟ್ರೀಟ್ಮೆಂಟು ಉಪಾಯ ಬರ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಸಡನ್ ಆಗಿ ಬೆಂಕಿ ಹಚ್ಚಿಕೊಂಡು ಅವ್ರಿಗೂ ಟ್ರೀಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಹತ್ರ ಮಾತಾಡಿದ್ರೆ ಏನ್ ಡೀಟೇಲ್ಸ್ ಆಗುತ್ತೆ ಅದನ್ನ ಹೇಳ್ತೀನಿ. ಮತ್ತೆ ಇದರಿಂದ ಸಾರ್ವಜನಿಕರೆಲ್ಲ ಆತಂಕ ಏನೇ ಪ್ರೋಗ್ರೆಸ್ ಅದನ್ನ ಯಾವುದೇ ಒಂದು ಗೊಂದಲ ಉಂಟಾಗದ ರೀತಿಯಲ್ಲಿ ಮತ್ತೆ ರೂಮರ್ ಸ್ಪ್ರೆಡ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದು ಅದು ಯಾವುದರ ಅವಶ್ಯಕತೆ ಏನೇ ಮಾಹಿತಿ ನಾನು ಅದೇ ಮಾಡಿ ಕರ್ನಾಟಕ.